ಕೃಷಿ ಈಗ ಕರ್ಕಾಟಕ ರಾಶಿಯಿಂದ. ಖಂಡಿತ, ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾರು ಯಾವತ್ತೇ ಇರಲಿ, ಏನೇ ಕೆಲಸ ಮಾಡಬೇಕಾದರೂ ಕೆಲಸಗಳನ್ನು ಮಾಡೋದಕ್ಕೆ ಮುನ್ನ ಒಮ್ಮೆ ಆಲೋಚನೆ ಮಾಡಬೇಕು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ದುಡುಕಿ ತೀರ್ಮಾನ ತಂದುಕೊಂಡ್ಬಿಡ್ತಾರೆ. ಅಂದರೆ ಯಾವುದು ಸರಿ ತಪ್ಪು ಅಂತ ಆಲೋಚನೆ ಮಾಡುವಷ್ಟು ತಾಳ್ಮೆನೂ ಇಲ್ದಿರ ಸರಿಯಾದಂಥ ಯಾವುದೋ ಒಂದು ಮನಸ್ಸಿಗೆ ಬಂತು ಇಮಿಡಿಯೇಟಾಗಿ ಮಾಡುವಂಥದ್ದು, ಅಥವಾ ಯಾವುದೋ ಒಂದು ವಿಚಾರ ಗಮನಕ್ಕೆ ಬಂತು ಅದನ್ನು ಆಗಿಂದಾಗಲೇ ಜಾರಿ ತರುವಂಥದ್ದು, ಅಥವಾ ಎಲ್ಲೋ ಹೊರಡಬೇಕು ಅನ್ನಿಸ್ತು ಅದರ ಇವತ್ತೊಂದು ದಿವಸ ಕೆಲಸಗಳಿರ್ತಕ್ಕಂಥದ್ದು ಬೇರೆ ಎಷ್ಟೇ ಕೆಲಸ ಇದ್ದರೂ ಎಲ್ಲವನ್ನು ಸಹಿತ ಬದಿಗೊತ್ತಿ ತಾಯಿ ಕೆಲಸದ ಬಗ್ಗೆ ಚಿಂತನೆ ಮಾಡುವಂಥದ್ದು. ಇಂತಹ ಒಂದು ದುಡುಕಿ ನಿರ್ಧಾರ ತಂದುಕೊಳ್ಳೋದ್ರಿಂದಲೇ ಸಾಕಷ್ಟು ಹೊಡೆತಗಳನ್ನು ತಿಂದ್ಕೊಂಡು ಬಂದುಬಿಟ್ಟಿದ್ರಿ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಮತ್ತೊಂದು ಗುಣ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥದ್ದು. ನಿಮಗೆ ಕೆಲವೊಮ್ಮೆ ಅರಿವಿಲ್ದಿರನೇ ನೀವು ಮಾಡುವಂಥ ಸಹಾಯದಿಂದ ಒಂದಷ್ಟು ಒಳಿತಾಗಿದೆ. ಆ ಒಳಿತಾಗಿರೋದ್ರಿಂದಲೇ ನಿಮ್ಮ ಭವಿಷ್ಯದಲ್ಲಿ ಒಂದಷ್ಟು ಬೆಳಕಿದ್ದೇ ಇದೆ. ಯಾಕೆಂದರೆ ಕರ್ಕಾಟಕ ರಾಶಿಯವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಹಾಗೆ ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು, ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಕಷ್ಟಕ್ಕೆ ಸ್ಪಂದಿಸಿ ಆ ಕಷ್ಟವನ್ನು ಆ ಸಾಧ್ಯವಾದಷ್ಟು ಬೇಗ ದೂರ ಮಾಡುವಂಥ ಒಂದಷ್ಟು ಗುಣ ಕರ್ಕಾಟಕ ರಾಶಿಯವರಿಗಿದೆ. ಆದರೆ ಕರ್ಕಾಟಕ ರಾಶಿಯವರಿಗೆ ಕೆಲವೊಮ್ಮೆ ಆ ಸಮಸ್ಯೆಗಳು ಬರ್ತಕ್ಕಂಥ ಕಷ್ಟಕಾರ್ಪಣೆಗಳನ್ನು ಅವರು ತಡ್ಕೊಳ್ಳೋಕ್ಕಾಗಲ್ಲ, ಮತ್ತೊಬ್ಬರ ಹೇಳಿ ಅವಮಾನಕ್ಕೀಡಾಗ್ಬಿಡ್ತೀವೇನೋ ಅನ್ನೋ ಥರ ಮನಸ್ಥಿತಿ ಬಾಧೆಯೂ ಇರುತ್ತೆ. ಆದರೆ ಇವತ್ತಿನ ದಿವಸ ಯೋಗಫಲ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರಿಗೆ ಒಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6ರ ತನಕ, 3ರಿಂದ 6ರ ಮಧ್ಯದಲ್ಲಿ ಒಂದಷ್ಟು ಲಾಭದಾಯಕವಾಗಿರತಕ್ಕಂಥ ಸನ್ನಿವೇಶಗಳಿದೆ. ಈ ಸಮಯದಲ್ಲಿ ತಾವು ಹೊಂದಿಕೊಂಡಂತಹ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಕೈಗೆತ್ಕೊಳ್ತೀರಿ, ಸಾಕಷ್ಟು ಅನುಕೂಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮಾಡುವ ಯಾವುದೇ ಒಂದು ಕಾಯಕದಲ್ಲಾದರೂ ಒಂದಷ್ಟು ಪ್ರಗತಿ ಕಾಣುವಂತಹ ಮನಸ್ಥಿತಿ ಇದೆ. ಆ ಪ್ರಗತಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ನಾರಾಯಣ ಮಹಾಮಂತ್ರವನ್ನು, ಓಂ ನಮೋ ನಾರಾಯಣ ಎಂಬತಕ್ಕಂತಹ ನಾರಾಯಣನ ಮಹಾಮಂತ್ರವನ್ನು ನೀವು ಪಠನೆ ಮಾಡತಕ್ಕಂಥದ್ದು ಬಹಳ ಒಳ್ಳೆಯದು. ಹಾಗೆ ಇವತ್ತು ಕರ್ಕಾಟಕ ರಾಶಿಯವರು ಸಾಧ್ಯವಾದರೆ ಒಂದಿಷ್ಟು ಅಕ್ಕಿ ಅಥವಾ ಬೆಲ್ಲ ಅಥವಾ ಒಂದಿಷ್ಟು ಗೋಧಿ ರವೆ ಇಂಥದ್ದನ್ನು ಮನೆದೇವರ ಪ್ರಾರ್ಥನೆ ಮಾಡಿ ಯಾವುದಾದ್ರು ಹನುಮನ ಕ್ಷೇತ್ರಕ್ಕೆ ಆಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ ಕೊಟ್ಟು ಬರೋದರಿಂದ ಮತ್ತಷ್ಟು ಆನಂದದಾಯಕವಾಗಿರ್ತಕ್ಕಂತಹ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದು. ಇವತ್ತು ಮಾಸ ಶಿವರಾತ್ರಿ, ಶಿವಧ್ಯಾನದಲ್ಲೂ ಸಹಿತ ಅಷ್ಟೇ ಫಲವಿದೆ. ಓಂ ನಮಃ ಶಿವಾಯ ಎಂಬತಕ್ಕಂತಹ ಶಿವಮಂತ್ರವನ್ನು ಕರ್ಕಾಟಕ ರಾಶಿಯವರು, ಯಾಕೆಂದರೆ ಕರ್ಕಾಟಕ ರಾಶಿಯವರಲ್ಲಿ ಅದು ಆಲ್ಮೋಸ್ಟ್ ಆಲ್ ಕರ್ನಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಶಿವಧ್ಯಾನವನ್ನು, ಶಿವ ಆರಾಧನೆಯನ್ನು, ಶಿವಮಂತ್ರವನ್ನು, ಶಿವತತ್ವವನ್ನು ಆಚರಣೆ ಮಾಡತಕ್ಕಂಥವ್ರು ಸಾಕಷ್ಟು ಜನ ಇರ್ತೀರಿ. ಅದರಿಂದ ಶಿವನಾಮವನ್ನು ನಿರಂತರವಾಗಿ ಜಪ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂತಹ ಶಿವಮಂತ್ರವನ್ನು ಹೇಳೋದರಿಂದ ಮತ್ತಷ್ಟು ವಿಶೇಷವಾಗಿರತಕ್ಕಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ.